ಕೃಷ್ಣಾರೆಡ್ಡಿ, ಕೃಷ್ಣಾರೆಡ್ಡಿ, ಓಕೆ ಲಾಸ್ಟ್ ಕೃಷ್ಣಾರೆಡ್ಡಿ. ಮಾನ್ಯ ಶ್ರೀನಿವಾಸ ಪೂಜಾರಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 582 ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ ಉತ್ತರಿಸಲಾಗಿದೆ. ಕುಮಾರ್ ಬಂಗಾರಪ್ಪ. ಮಾನ್ಯ ಸಭಾಧ್ಯಕ್ಷರೇ, 2013-14 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಜೂರಾಗಿತ್ತು, ಆದರೆ ರಾಜಕೀಯ ಕಾರಣಗಳಿಂದ ಅಲ್ಲಿ ನಮಗೆ ಸ್ಥಳ ಮಂಜೂರಾಗೋದಕ್ಕೆ ಭಾಳ ತೊಂದರೆ ಆಯಿತು. ಈಗ ಕಳೆದ ವರ್ಷ 9ನೇ ತಿಂಗಳಲ್ಲಿ 9 ಎಕರೆ 38 ಗುಂಟೆ ಮಂಜೂರಾಗಿದೆ. ಈಗ ಹಿಂದೆ ಮಂಜೂರಾಗಿರ್ತಕ್ಕಂಥದ್ದು ಏನಾಗಿದೆ ಅನ್ನುವಂಥದ್ದು ಮಾನ್ಯ ಸಚಿವರು ತಿಳಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, 2012-13 ಕೃಷ್ಣಾರೆಡ್ಡಿ ಅವರು ಹೇಳಿ ಸರಿ ಇದೆ. 2012-13 37 ಹಿಂದುಳಿದ ವಸತಿ ಶಾಲೆ ಮಂಜೂರಾಗಿತ್ತು. ಆ ಪೈಕಿ 11 ಶಾಲೆಗಳಿಗೆ ಮಾತ್ರ ಹುದ್ದೆ ಮಂಜೂರಾಗಿದ್ದು 22 ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಆ 22 ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕಾದಂಥ ಶಾಲೆಗಳಲ್ಲಿ ಕೃಷ್ಣಾರೆಡ್ಡಿ ಅವರ ಕ್ಷೇತ್ರ ಶಾಲೆ ಕೂಡ ಒಂದಿದೆ. ಹಾಗಾಗಿ ಈ ವರ್ಷದ ಆರ್ಥಿಕ ವರ್ಷದಲ್ಲಿ ನಾವು ಜೋಡಣೆ ಮಾಡಿಕೊಂಡು ಅದನ್ನು ಸೇರಿಸಿ ಮಂಜೂರಾತಿ ಮಾಡ್ತೇವೆ, ಹುದ್ದೆ ಮಂಜೂರಾತಿ ಮಾಡುವಂಥ ಕ್ರಮ ಮಾಡ್ತೇವೆ, ಶಾಲೆಯನ್ನು ಆರಂಭ ಮಾಡ್ತೇವೆ ಅನ್ನುವಂಥ ಉತ್ತರ ಕೊಟ್ಟಿದ್ದೇನೆ. ಈ ವರ್ಷದ ಬಜೆಟ್ನ ನಂತರ ಶಾಲೆ ಆರಂಭ ಮಾಡುವಂಥ ಕೆಲಸ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರೇ, ಇದೀಗ ಶಾಲೆ ಕೂಡ ಆರಂಭ ಆಗಬೇಕು. ಈಗಾಗಲೇ ನಾವು ಸ್ಥಳ ಕೂಡ ಮಂಜೂರು ಮಾಡಿ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಈ ಬಜೆಟ್ನಲ್ಲಿ ಅದನ್ನು ತಕ್ಷಣ ಮಂಜೂರು ಮಾಡಿಕೊಟ್ಟು ನಮಗೆ ಹಣ ಕೂಡ ಬಿಡುಗಡೆ ಮಾಡಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು ಕೂಡ ಆ ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂಥ ಕಳಕಳಿ ಇದೆ ತಮಗೆ. ಹಾಗಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಕ್ಷಣ ಸಭಾಧ್ಯಕ್ಷರೇ, ಅವರ ಕೋರಿಕೆ ಸರಿ ಇದೆ, ಈ ವರ್ಷ ಆರ್ಥಿಕ ವರ್ಷದಲ್ಲಿ ಮಾಡ್ತೇವೆ.